ನಮಸ್ಕಾರ ಫಿಲ್ಮ್ ಅಪ್ಡೇಟ್ ಬಾಕ್ಸ್ ಯೂಟ್ಯೂಬ್ ಚಾನಲ್ ವೆಲ್ಕಮ್. ನಾನು ನಿಮ್ಮ ರಜತ್. ನಮ್ಮ ಚಾನಲ್ ಯಾವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಿಂಗೆ ಬೆಲ್ ಐಕಾನ್ ಗೌಡಿ ಮೂವಿ ನೋಡಿದೆ. ಮೂವಿ ರಿವ್ಯೂ ಹೇಳ್ತೀನಿ ಹೆಂಗಿದೆ ಅಂತ ಕೇಳಿ. ಮೂವಿ ಬಂದು ಫಸ್ಟ್ ಆಫ್ ಆಲ್ ನೀಟಾಗಿದೆ, ಎಲ್ಲೂ ಬೋರಿಂಗ್ ಅಂತ ಒಂದ್ಸಲ, ಎಲ್ಲೂ ಬೇಜಾರಾಗಲ್ಲ, ಅಷ್ಟು ನೀಟಾಗಿ ತಗೋಗಿದ್ದಾರೆ. ಅದೇ ಸೆಕೆಂಡ್ ಹಾಫ್ ಇರೋಕ್ಕೆ ಆಪೋಸಿಟ್, ಅದಕ್ಕೂ ಇದಕ್ಕೂ ಸಿಕ್ಕಾಪಟ್ಟೆ ಆಪೋಸಿಟ್ ಇದೆ. ಅದೆಷ್ಟು ಕೂಲಾಗಿ ತೋರಿಸಿದ್ರೆ, ಅದೇ ಸೆಕೆಂಡ್ ಹಾಫ್ ಸಿಕ್ಕಾಪಟ್ಟೆ ಫೈಟು ಮತ್ತು ವೈಲೆನ್ಸ್ ಹಂಗೆ ಇದೆ. ವೈಲೆನ್ಸ್ ಮಾತ್ರ ಸಖತ್ತಾಗಿದೆ. ಅದೇ ರಂಗಾಯಣ ರಘು, ಕಾಕ್ರೋಜು, ಆಮೇಲೆ ಯಶ್ ಶೆಟ್ಟಿ ಅವ್ರ ಪಾತ್ರಗಳು ಮಾತ್ರ ನೀಟಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಒಟ್ಟಿನಲ್ಲಿ ಆ ಕಾಕ್ರೋಜ್ ಪಾತ್ರ ಒಂಚೂರು ಲೆವೆಲ್ ಕಮ್ಮಿ ಆಯಿತು ಅಂತ ಅನಿಸುತ್ತೆ. ಆದರೆ ಯಶ್ ಶೆಟ್ಟಿ ಪಾತ್ರ ಮಾತ್ರ ಸಖತ್ತಾಗಿದೆ. ಆಮೇಲೆ ಹೀರೋ ವಿಚಾರಕ್ಕೆ ಬರೋಕ್ಕೆ ಶ್ರೀನಗರ ಕಿಟ್ಟಿ ಅವರು, ಅವ್ರದ್ದು ಅಷ್ಟೇ ನೀಟಾಗಿ ಬ್ಯಾಲೆನ್ಸ್ ಆಗಿದೆ ಮೂವಿಲಿ. ಆಮೇಲೆ ರಂಗಾಯಣ ರಘು ಅವ್ರದ್ದು ಕ್ಯಾರೆಕ್ಟರ್ ಮಾತ್ರ ಸಖತ್ತಾಗಿದೆ. ಒಟ್ಟಿನಲ್ಲಿ ತಾತನ ಕ್ಯಾರೆಕ್ಟರ್ ಮಾಡಿದ ಒಟ್ಟಿನಲ್ಲಿ ನೀಟಾಗಿದೆ. ಅದು ಬಿಟ್ಟು ಇನ್ನು ಸ್ಟೋರಿಲಿ ಮೇನಾಗಿ ಹೇಳಬೇಕು ಅಂದರೆ, ಒಬ್ಬ ಪೊಲೀಸು ಒಬ್ಬ ಕುರಿ ಕಾಯೋನ ಹತ್ರ ಹೆಂಗೆ ರಿವೆಂಜ್ ಇಸ್ಕೋತಾನೆ ಅಂದರೆ, ಇವ್ನು ಹೆಂಗೆ ರಿವೆಂಜ್ ಕೊಡ್ತಾನೆ ಅನ್ನೋದು ಒಂಥರ ಸ್ಟೋರಿ ಚೆನ್ನಾಗಿದೆ. ಅದು ಬಿಟ್ಟು ಒಂದೊಂದು ಸಸ್ಪೆನ್ಸ್ಗಳು ಹಂಗಂಗೆ ಉಳ್ಕೊಬಿಟ್ಟಿದೆ ಅದರಲ್ಲಿ. ಒಟ್ಟಿನಲ್ಲಿ ಮೇನಾಗಿ ಮೂವಿಲಿ ಏನು ಸ್ಪೆಷಲ್ ಅಂತ ಹೇಳೋಕ್ಕಾಗಲ್ಲ, ಒಂದೇ ಆ್ಯಾವ್ರೇಜ್ ಮೂವಿ ಅಂತ ಹೇಳ್ಬೋದು. ಆದರೆ ಮೇನ್ ಇನ್ನೊಂದು ವಿಚಾರಕ್ಕೆ ಬರ್ಕೋತೀನಿ, ಏನು ಡಿಸಪಾಯಿಂಟು ಅಂದರೆ, ಫೈಟ್ ನಡೀತಾ ಇರ್ತಾರೆ, ಆ ಫೈಟ್ಗೂ ಒಂಚೂರು ಹಿಂದೆ ಮ್ಯೂಸಿಕ್ಕು ಸಂಬಂಧ ಇರೋಲ್ಲ. ಅದೇ ಒಂಚೂರು ಆ ಮ್ಯೂಸಿಕ್ ಒಂದು ಸ್ವಲ್ಪ ಕ್ಲಿಕ್ ಆಗಿದ್ರೆ ಫೈಟ್ ಯಾವ ರೇಂಜ್ಗೆ ಹೋಗೋದು ಒಟ್ಟಿನಲ್ಲಿ ಅಷ್ಟು ಫುಲ್ಫಿಲ್ ಆಗೋಲ್ಲ. ಮ್ಯೂಸಿಕ್ ಇಲ್ದಿರೋದಕ್ಕೆ ಒಂಚೂರು ಡಿಸಪಾಯಿಂಟ್ ಆಯ್ತದೆ. ಅದು ಬಿಟ್ಟು ಬೇರೆ ವಿಚಾರಗಳು ಏನು ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ಒನ್ ಟೈಮ್ ವಾಚೇಬಲ್ ಮೂವಿ, ಒಂದು ಆ್ಯಾವ್ರೇಜ್ ಮೂವಿ ಅಂತ ಹೇಳ್ಬೋದು. ಟ್ರೈಲರ್ ಎಕ್ಸ್ಪೆಕ್ಟೇಷನ್ ಇತ್ತು, ಅದೇ ಎಕ್ಸ್ಪೆಕ್ಟೇಷನ್ ಅಷ್ಟು ಫುಲ್ಫಿಲ್ ಮಾಡೋಲ್ಲ. ಯಾರು ಸಿಕ್ಕಾಬಿಟ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೋಗಿ ನೋಡ್ಕೋಬಿಡಿ, ಒಂದು ಆ್ಯಾವ್ರೇಜ್ ಆಗೋಗಿ ನೋಡು ಮೂವಿನ. ಒಟ್ಟಿನಲ್ಲಿ ನೀಟಾಗಿದೆ. ಒಟ್ಟಿನಲ್ಲಿ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಬೆಲ್ ಐಕಾನ್ ನೋಡಿರಿ.